ನಮಸ್ತೆ ಪ್ರವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಅವಶ್ಯಕತೆ ಇದ್ದಂಥವರು ಗಮನಿಸಿ ಇವತ್ತಿನ ವಿಷಯ ನಮ್ಮ ಅಣ್ಣ ತಮ್ಮಂದರಿಗೆ ಸಂಬಂಧಪಟ್ಟಂತಹ ವಿಚಾರ ಭಾಳಷ್ಟು ಜನರು ಪುರುಷರು ಕೇಳ್ತಾರೆ ಸರ್ ನಮಗೆ ಆ ಲೇಹ್ಯ ಈ ಚೂರ್ಣ ಆ ಸ ಕಷಾಯಗಳು ಅವೆಲ್ಲ ತಗೊಳಕ್ಕೆ ಟೈಮ್ ಇಲ್ಲ ತಗೊಳ್ಳಿ ಇಷ್ಟವೂ ಇಲ್ಲ ಹಾಗೆ ನಮ್ಮ ಶಕ್ತಿಯನ್ನು ಯಾವ ಶಕ್ತಿ ಪೌರುಷ ಶಕ್ತಿ ಅರ್ಥ ಮಾಡ್ಕೊಳ್ಳಿ ಸೂಕ್ಷ್ಮವಾಗಿ ಹೇಳ್ತೇನೆ ಆ ಥರದ ಪದಗಳನ್ನು ಬಳಕೆ ಮಾಡಲ್ಲ ನಾನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ಪುರುಷ ಶಕ್ತಿ ಅಂದರೆ ಏನಂತ ಅರ್ಥ ಆಗ್ತದಲ್ಲ ಪೌರುಷ ಶಕ್ತಿ ಅಂದರೆ ಏನಂತ ಅರ್ಥ ಆಗ್ತದಲ್ಲ ಆ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬೇಕು ನೂರು ಕಾಲ ಯಂಗ್ ಆ್ಯಂಡ್ ಎನರ್ಜೆಟಿಕ್ಕಾಗಿ ಹಾಗೆ ಉಳಿಬೇಕು ಅಂದರೆ ಏನು ಮಾಡಬೇಕು ಯಾವುದೇ ಮೆಡಿಸಿನ್ ಅನ್ನು ಬಳಕೆ ಮಾಡದ ಹಾಗೆ ವೀಕ್ಷಕರೇ ಯೋಗಶಾಸ್ತ್ರದಲ್ಲಿ ಒಂದು ಟೆಕ್ನಿಕ್ ಇದೆ ಆ ಯೋಗಶಾಸ್ತ್ರದಲ್ಲಿ ಹೇಳಿರೋ ಅಂಥದ್ದನ್ನು ನೀವು ಮಾಡ್ಕೊಂಡ್ರೆ ಕಾಮಶಾಸ್ತ್ರದಲ್ಲಿ ಪಾರಂಗತರಾಗ್ತೀರಿ ಯೋಗಶಾಸ್ತ್ರಕ್ಕೂ ಆಯುರ್ವೇದ ಶಾಸ್ತ್ರಕ್ಕೂ ಅವಿನಾಭಾವ ಸಂಬಂಧ ಹಾಗಾಗಿ ಯೋಗದಲ್ಲಿ ಹೇಳ್ತಾರೆ ಬಂಧ ಹೆಂಗೆ ಆಸನಗಳಿವೆಯೋ ಹೆಂಗೆ ಪ್ರಾಣಾಯಾಮಗಳಿವೆಯೋ ಹೆಂಗೆ ಷಡ್ ಕ್ರಿಯೆಗಳಿವೆಯೋ ಅದೇ ರೀತಿ ಹೆಂಗೆ ಮುದ್ರೆಗಳಿವೆಯೋ ಹಂಗೆ ಬಂಧಗಳಿವೆ ಆ ಬಂಧ ಅದಕ್ಕೆ ಹೇಳ್ತೇವೆ ಮೂಲಬಂಧ ಅಂತ ಇದೇನು ಸರ್ ಮೂಲಬಂಧ ಹೆಂಗೆ ಮಾಡೋದು ಹೆಂಗೆ ಭಾಳ ಸಿಂಪಲ್ ವೀಕ್ಷಕರೇ ಅದರಲ್ಲೂ ಅಣ್ಣ ತಮ್ಮಂದರು ಹೆಂಗೆ ಮಾಡಬೇಕು ಬೆಳಿಗ್ಗೆ ಮತ್ತು ಸಾಯಂಕಾಲ ಬೆಳಿಗ್ಗೆ ಶ್ರೇಷ್ಠವಾದಂತಹ ಸಮಯ ಬೆಳಿಗ್ಗೆ ಇದ್ದ ತಕ್ಷಣ ನಿಮ್ಮ ನಿತ್ಯ ಕರ್ಮಗಳ ಮುಗಿದ ನಂತರ ಯಾವುದೇ ಕಾರಣಕ್ಕೂ ಮಲವಿಸರ್ಜನೆ ಮಾಡದೆ ಮಾಡಬಾರದು ಮೂತ್ರ ವಿಸರ್ಜನೆ ಮಾಡದೆ ಮಾಡಬಾರದು ಎಲ್ಲ ಮಲಗಳನ್ನು ತ್ಯಾಗ ಮಾಡಿ ಖಾಲಿ ಹೊಟ್ಟೆಯಲ್ಲಿ ವಜ್ರಾಸನದಲ್ಲಿ ಕೂತ್ಕೋಬೇಕು ವೀಕ್ಷಕರೇ ವಜ್ರಾಸನ ಅಂದರೆ ಗೊತ್ತಾ ಎರಡೂ ಕಾಲುಗಳನ್ನು ಮಡಚಿ ಅಂಥದ್ದು ವಜ್ರಾಸನದ ಪೊಸಿಷನನ್ನು ನಮ್ಮ ಗಿಡದಲ್ಲಿ ತೋರಿಸ್ತಾರೆ ವಜ್ರಾಸನದಲ್ಲಿ ಕೂತ್ಕೊಂಡು ಧ್ಯಾನ ಮುದ್ರೆಗೆ ಬರಬೇಕು ಕೈಗಳನ್ನು ಮಣಕಾಲುಗಳ ಮೇಲೆ ಇಟ್ಕೊಂಡು ವಜ್ರಾಸನದಲ್ಲಿ ಕೂತ್ಕೊಂಡು ಗುದ ಭಾಗವನ್ನು ಮಲದ್ವಾರವನ್ನು ಮೈ ಬಿಗಿ ಹಿಡಿದು ಆ ಭಾಗವನ್ನು ಒಳಗೆ ಎಳ್ಕೋಬೇಕು ಗಟ್ಟಿಗಿಳಕಟ್ಟು ಎಷ್ಟೊತ್ತು ಆಗ್ತದೋ ಅಷ್ಟೊತ್ತು ಹಿಡಿದು ಇಡಬೇಕು ಇದಕ್ಕೆ ಮೂಲಾಧಾರ ಚಕ್ರದಲ್ಲಿರೋದ್ರಿಂದ ಬಂಧ ಅಂತ ಹೇಳ್ತಾರೆ ಮೂಲಾಧಾರ ಚಕ್ರ ಅಂತಂದ್ರೆ ಎಲ್ಲಿದೆ ಅದು ಗುದದ್ವಾರದಲ್ಲಿದೆ ಆ ಮೂಲಾಧಾರ ಚಕ್ರವನ್ನು ಬಂಧ ಮಾಡಬೇಕು ಹಿಡಿದು ಹಿಡಬೇಕು ಒಳಗೆ ಎಳ್ಕೋಬೇಕು ಹಿಡ್ಕೊಂಡು ಸ್ವಲ್ಪ ಹೊತ್ತು ಹಾಗೇ ಅದೇ ಸ್ಥಿತಿಯಲ್ಲಿ ಇಟ್ಟು ನಿಧಾನವಾಗಿ ರಿಲ್ಯಾಕ್ಸ್ ಮಾಡಬೇಕು ಮೂಲಾಧಾರ ಚಕ್ರವನ್ನು ಬಂಧ ಮಾಡೋದಕ್ಕೋಸ್ಕರ ಇದಕ್ಕೆ ಮೂಲಭಂಧ ಅನ್ನುವ ಹೆಸರು ಹೇಗೆ ಗೊತ್ತಾಯ್ತಲ್ಲ ವಜ್ರಾಸನದಲ್ಲಿ ಕುತ್ಕಂತೀರಿ ಧ್ಯಾನ ಮುದ್ರೆಗೆ ಬರ್ತೀರಿ ಎರಡು ಕೈಗಳನ್ನು ಮಣಕಾಲ ಮೇಲೆ ಇಡ್ತೀರಿ ಮೂಲಾಧಾರ ಚಕ್ರವನ್ನು ಅರ್ಥಾತ್ ಗುದದ್ವಾರವನ್ನು ಉಸಿರು ಕಟ್ಟಿ ಬಿಗಿಯಾಗಿ ಹಿಡ್ದು ಒಳಗೆ ಹಿಡ್ದಿ ಮತ್ತು ಮತ್ತೆ ರಿಲ್ಯಾಕ್ಸ್ ಮಾಡೋದು ಹಿಡ್ಕೊಳ್ಳೋದು ಮತ್ತೆ ರಿಲ್ಯಾಕ್ಸ್ ಮಾಡೋದು ಆರಂಭದ ಹಂತದಲ್ಲಿ ಐದು ಸರಿ ಮಾಡಿರೋ ಸಾಕು ಬರ್ತಾ 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 ಈ ಕೌಂಟ್ಸನ್ನ ಕ್ರಮೇಣವಾಗಿ ಇನ್ಕ್ರೀಸ್ ಮಾಡ್ತಾ ಹೋಗ್ರಿ ಎಷ್ಟರು ಬರ್ಬು ಇಪ್ಪತ್ತರಕ್ಕಿಂತ ಜಾಸ್ತಿ ಮಾಡಬಾರದು ವೀಕ್ಷಕರು ಈ ರೀತಿ ಮಾಡ್ತಾ ಬಂದರೆ ಮೂಲಾಧಾರದಲ್ಲಿ ಇರುವಂತಹ ಶಕ್ತಿ ಮೂಲಾಧಾರ ಚಕ್ರದಲ್ಲಿ ಇರುವಂತಹ ಶಕ್ತಿ ಊರ್ಧ್ವಗಾಮಿಯಾಗಿ ಮೂಲಾಧಾರದ ನೆಕ್ಸ್ಟ್ ಚಕ್ರ ಯಾವುದು ಸ್ವಾದಿಷ್ಠಾನ ಚಕ್ರ ಸ್ವಾದಿಷ್ಠಾನ ಚಕ್ರಕ್ಕೂ ಮತ್ತು ಜನನೇಂದ್ರಿಯಕ್ಕೂ ಸಂಬಂಧ ಜನನೇಂದ್ರಿಯದಲ್ಲಿ ಆಗುವಂತಹ ನ್ಯೂನತೆಗಳು ಸ್ವಾದಿಷ್ಠಾನ ಚಕ್ರ ಸರಿಪಡಿಸ್ತದೆ ಹಾಗಾಗಿ ಮೂಲಾಧಾರದಲ್ಲಿರುವಂತಹ ಶಕ್ತಿಯನ್ನ ಅಲ್ಲಿ ಬಂಧ ಮಾಡಿ ಊರ್ಧ್ವಗಾಮ ಊರ್ಧ್ವಮುಖಿ ಮಾಡಿ ಎನರ್ಜಿಯನ್ನ ಸ್ವಾದಿಷ್ಟ ಚಕ್ರಕ್ಕೆ ಕಳಿಸ್ರಿಂದ ನಿಮ್ಮ ಸಮಸ್ಯೆಗಳು ಹಂತ ಹಂತವಾಗಿ ಕಡಿಮೆ ಆಗ್ತಾ ಬರ್ತವೆ ಯಾವ ಸಮಸ್ಯೆ ಎಲ್ಲ ರೀತಿಯ ಪೌರುಷ ಸಮಸ್ಯೆ ಪುರುಷನಿಗೆ ಕಾಡುವಂತಹ ಇತ್ಯಾದಿ 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 ಸಮಸ್ಯೆಗಳು ಬಹಳ ಹೊತ್ತು ಮಾಡೋಕ್ಕಾಗಲ್ಲ ಅಂತ ಕೆಲವರು ಹೇಳ್ತಾರೆ ಬೇಗ ಔಟ್ ಆಗ್ತದೆ ಅಂತ ಕೆಲವರು ಹೇಳ್ತಾರೆ ಇನ್ನು ಅನೇಕ 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 ನಾನು ಬಿಡಿಸಿ 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 ಹೇಳಕ್ ಹೋಗಲ್ಲ ಎಲ್ಲ ರೀತಿಯ ಪೌರುಷ ಸಮಸ್ಯೆಗಳಿಗೆ ಈ ಮೂಲ ಒಂದು ಒಂದು ದಿವ್ಯೌಷಧಿಯಾಗಿ ಔಷಧಿ ರಹಿತ ಚಿಕಿತ್ಸೆಯಾಗಿ ಕೆಲಸ ಮಾಡಬಲ್ಲವರು ವಿಷಯವನ್ನು ಎಲ್ಲ ನಮ್ಮ ಅಣ್ಣ ತಮ್ಮ ಶೇರ್ ಮಾಡ್ಕೊಳ್ಳಿ ಅವರಿಗೆ ಇದರಿಂದ ಅನುಕೂಲತೆಯನ್ನು ಪಡ್ಕೊಳ್ಳಿ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂತಂದರೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂಬರುವಂತಹ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಬರುತ್ತೆ ಯಾವುದೇ ರೀತಿಯ ವಿಡಿಯೋಗಳಿಂದ ತಾವು ವಂಚಿತರಾಗಲ್ಲ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಲ್ಲ ಧನ್ಯವಾದಗಳು